ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ತಾಲೂಕಲ್ಲಿ ಸ್ವಂತ ಹಣದಿಂದ ಪ್ರತಿಯೊಬ್ಬರಿಗೂ ಈಗ ಏನು ಪ್ರಾಥಮಿಕ ಕೇಂದ್ರ ಆಸ್ಪತ್ರೆ ಹೋಬಳಿ ಮಟ್ಟದಲ್ಲಿ ಆಗ್ಬೋದು, ಪಂಚಾಯತಿ ಮಟ್ಟದಲ್ಲಿ ಆಗ್ಬೋದು, ಪ್ರತಿಯೊಬ್ಬರಿಗೂ ಮಾಸ್ಕು ಮತ್ತು ಔಷಧಿ ಬೇಕಾದ ಪರಿಕರಗಳು ಆಸ್ಪತ್ರೆಗೆ ಬೇಕಾದ ಸ್ವಂತ ಹಣದಿಂದ ಕೊಟ್ಟಿದ್ದಾರೆ ಪಾಪ. ಅದೇ ರೀತಿ ನಮಗೂ ಫೋನ್ ಮಾಡಿದರೆ ಸಾಕು, ಏನು ಈ ಥರ ಬೇಕಂದರೆ ತಗೊಳ್ಳೋದು ಮಾಡಿರಿ ಅಂತಾರೆ ಪಾಪ. ಅದರಲ್ಲಿ ಎರಡು ಮಾತಿಲ್ಲ, ಬಡವ ಬಗ್ಗರಿಗೆ ಸಹಾಯ ಮಾಡಿದ್ರೆ ಸೋಲಿ ಗೆಲ್ಲಿ ಸೆಕೆಂಡ್ರಿ, ಸಹಾಯ ಮಾಡೋದ್ರಲ್ಲಿ ಎಮ್ ಟಿ ಬಿ ನಗರಿಗೆ ನಂಬರ್ ಒನ್ ಪಾಲಕರು. ಈ ಅದು ಯಾವುದೇ ಆಗ್ಬೋದು, ದೇವಸ್ಥಾನ ಉಜ್ಜಲವಾದರೂ ಆಗ್ಬೋದು, ರಸ್ತೆಗಳಾಗ್ಬೋದು, ಕುಡಿಯೋ ನೀರು ಆಗ್ಬೋದು, ಸೋತರು ಅಷ್ಟೇ ಗೆದ್ದರೂ ಅಷ್ಟೇ ಆತನು, ಗೆದ್ದರೆ ಡಬಲ್ ಮಾಡ್ತಾನೆ, ಸೋತರು ಇನ್ನೂ ಜಾಸ್ತಿ ತ್ರಿಬಲ್ ಮಾಡ್ತಾನೆ. ಆ ಥರ ಮಾಡ್ಕೊಂಡು ತಲ್ಲಿಂಗಲ್ಲಿ ಎರಡು ಗೇಡು ನಾವು ಗೆದ್ದಿದ್ದೀವಿ ಮನೆ ಹಸಂದ ಗ್ರಾಮದಲ್ಲಿ. ನಾವು ಅಭಿವೃದ್ಧಿ ಕೆಲಸ ಮಾಡಿರೋದ್ರಿಂದ ನಮಗೆ ಜನ ಓಟ್ ಹಾಕಿದ್ದಾರೆ. ನಾವು ಇನ್ನು ಮುಂದೆ ಅಷ್ಟೇ ಅಭಿವೃದ್ಧಿ ಕೆಲಸ ಮಾಡಿ ಜನಗಳಿಗೆ ಏನು ತೊಂದರೆ ಆಗದಿಂದ ಕುಡಿಯೋ ನೀರು ಆಗ್ಬೋದು, ಚರಂಡಿ ಆಗ್ಬೋದು, ಪ್ರತಿಯೊಂದು ಇವಾಗ ನಾವು ಈಗಾಗಲೇ 25 ಲಕ್ಷ ಈಗಾಗಲೇ ಗ್ರ್ಯಾಂಟ್ ಹಾಕಿದ್ದೀವಿ, 200 ಗ್ರ್ಯಾಂಟಲ್ಲಿ ಚರಂಡಿ ಮತ್ತು ಸಿ ಸಿ ರೋಡು 25 ಲಕ್ಷ ಹಾಕಿದ್ದೀವಿ. ಹಾಗೂ ದೇವಸ್ಥಾನ ಎರಡು ದೇವಸ್ಥಾನ ನೆನಗುದಿದ್ದು ಬಿದ್ದಿತ್ತು. ಈಗ ನಾವೆಲ್ಲರೂ ಊರು ಮುಖಂಡರೆಲ್ಲ ಸೇರಿ ಎಲ್ಲ ಸುಮಾರು 2 ಲಕ್ಷ 3 ಲಕ್ಷ ಖರ್ಚು ಮಾಡಿ ಇವತ್ತು ಎರಡು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಹೊರಟಿದ್ದೀವಿ. ಆಮೇಲೆ ಕುಡಿಯೋ ನೀರು ಪ್ರಾಬ್ಲಮ್ ಇತ್ತು ಅಪ್ಸನ ಗ್ರಾಮದಲ್ಲಿ, 200 ಕುಂಡಲ್ಲಿ ಪಾಯಿಂಟ್ ಮಾಡಿಸಿದ್ವಿ. ಪಾಯಿಂಟ್ ಈಗಾಗಲೇ ನಾಳೆ ನಡೀತು ಬುರ್ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಕುಡಿಯೋ ನೀರು ಬೋರ್ ಹಾಕಿಸಿ ಪ್ರತಿಯೊಬ್ಬರಿಗೂ ಕುಡಿಯೋ ನೀರು ಬಿಡಬೇಕು, ವ್ಯವಸ್ಥೆ ಮಾಡಬೇಕು ಮನೆಗೆ ಅಂತ ಹೇಳಿ ತೀರ್ಮಾನ ಮಾಡಿ ಅಪ್ಸಂದ ಕುಂದಗೋಳದಲ್ಲಿ ಏನೇ ಇರಲಿ ನಾವು 5 ವರ್ಷ ಟೈಮ್ ಇದೆ. ನಾವು 5 ವರ್ಷದಲ್ಲಿ ಅಪ್ಸಂದ ಗ್ರಾಮದಲ್ಲಿ ಏನಿರಬಾರ್ದು ಪ್ರಾಬ್ಲಮ್ ಆ ಥರ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಒಂದು ಎರಡು ಮಾತಾಡಿದಾಗ ನಮ್ಮ ಊರಲ್ಲಿ ಕೊರೋನಾ ಕೇಸ್ ಮಾಡ್ತೀವಿ ಮತ್ತು ಅದನ್ನ ನಿರ್ಮೂಲನೆ ಮಾಡೋಕ್ಕೆ ಯಾವ ಥರ ಇದು ಮಾಡಿದ್ದೀರಿ? ಈಗ ಅಪ್ಸಂದ ಗ್ರಾಮದಲ್ಲಿ ಸುಮಾರು 32 ಕೇಸ್ಗಳು ಪಾಸಿಟಿವ್ ಆಗಿಬಿಟ್ಟಿದೆ. ನಾವು ಅವಿರುದ್ಧವಾಗಿ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಪಿ ಡಿ ಓನ ಅಧ್ಯಕ್ಷರನ್ನ ಗಮನ ತಗೊಂಡು ಪಾಪ ಅವ್ರು ನಾವು ಸ್ಪಂದಿಸಿದ್ರು. ಸುಮಾರು 5 ಸರಿ ಸ್ಯಾನಿಟೈಸ್ ಮಾಡಿಸಿದ್ವಿ, ಅಪ್ಸಂದ್ರನ್ನ ಪೂರ್ತಿ ಸ್ಯಾನಿಟೈಸ್ ಮಾಡಿಸಿ ಬೀಚಿಂಗ್ ಪೌಡರ್ ತಂದು ಬೀಚಿಂಗ್ ಪೌಡರ್ ಹಾಕ್ಸಿ ಫುಲ್ಲು ಅಥೋಟಿಕ 2 ಸರಿ ನಾವು ಕ್ಯಾಂಪ್ ಮಾಡಿ ಟೆಸ್ಟ್ ಮಾಡಿಸಿ ಹೆಲ್ತ್ ಚೆಕಪ್ 1 ಸರಿ ಮಾಡಿಸಿದ್ವಿ, ಕೋವಿಡ್ ಟೆಸ್ಟ್ ಮಾಡಿಸಿದ್ವಿ ಸುಮಾರು 2-3 ಸರಿ ಮಾಡಿಸಿ, ಲಸಿಕೆಗೂ ಸಹ ನಾವು ನಮ್ಮರಿಗೆ ತರಿಸಿ ಲಸಿಕೆ ಹಾಕ್ಸಿದ್ವಿ. ಅವೆಲ್ಲ ಮಾಡಿ ಇವತ್ತು 1-0 ಅಪ್ಸಂದ ಗ್ರಾಮದಲ್ಲಿ ಒಂದೇ ಒಂದು ಕೇಸ್ ಪೂರ್ತಿ ನಿಲ್ಲ ಮಾಡಿಸಿ. ನಮ್ಮ ಸೋತು ಎಮ್ ಎಲ್ ಸಿ ಆಗಿ ಮಿನಿಸ್ಟರ್ ಆಗಿರೋರು ಏನು ಮಾಡ್ತಾಯಿದ್ದಾರೆ ಅಂತ ಇಡೀ ಜನ ತಾಲೂಕು ಜನಕ್ಕೆ ಗೊತ್ತಿದೆ. ಇವರು ಅಭಿವೃದ್ಧಿ ಮಾಡಿ ರಾಜಕೀಯ ಮಾಡ್ತಾರೆ, ಅವ್ರು ಸುಮ್ಮ ಸುಮ್ಮನೆ ರಾಜಕೀಯ ಮಾಡ್ತಾರೆ, ಅದಕ್ಕೆಲ್ಲ ನಮ್ಮ ತಾಲೂಕು ಜನ ತಲೆ ಕೆಡಿಸ್ಕೊಳಲ್ಲ. ಎಮ್ ಟಿ ಬಿ ನಾಗರಾಜನವರು ಬಿ ಜೆ ಪಿ ನಿಂತ್ಕೊಂಡು ಕಾಂಗ್ರೆಸ್ ನಿಂತ್ಕೊಂಡು ಪಕ್ಷೇತರ ನಿಂತ್ಕೊಂಡು ನಮ್ಮ ತಾಲೂಕು ಜನ ಅವ್ರ ಹಿಂದೆ ನಾವು ಯಾವತ್ತಿದೆ ಇರ್ತೀವಿ. ಅಭಿವೃದ್ಧಿ ಇಂಪಾರ್ಟೆಂಟು, ಒಳ್ಳೆ ವ್ಯಕ್ತಿ, 24 ಅವರು ಸರ್ವಿಸ್, ಅದು ನೀವು 70 ವರ್ಷ ವಯಸ್ಸಾದ್ರೂ 24 ವರ್ಷ 5 ಗಂಟೆನೂ ಕೆಲಸ ಮಾಡ್ತೀವಿ, ಅದು ನಮ್ಗೆ ಇಷ್ಟ. ಓಕೆ ಸರ್, ಶಂಕರ್ ಅಂತ ನಾವು ಬಿ ಜೆ ಪಿ ಮುಖಂಡರು ಅಪ್ಸಂದ್ರೆ. ಏನು ಈ ಕೊರೋನಾ ಎಂಬ ಮಹಾಮಾರಿ ಸಾಂಕ್ರಾಮಿಕ ರೋಗದಿಂದ ಜನ ಸರ್ಕಾರದಿಂದ ಲಾಕ್ಡೌನ್ ಎಂದು ಆದೇಶ ಮಾಡಿತ್ತು. ಲಾಕ್ಡೌನ್ ಇರೋದರಿಂದ ಜನ ಯಾರು ಕೂಲಿ ಅಪ್ಸಂದ್ರ ಗ್ರಾಮದಲ್ಲಿ ಎಲ್ಲ ಕೂಲಿ ಕಾರ್ಮಿಕರೇ ಇರೋದು, ಎಲ್ಲ ಕೂಲಿನೇ ಅವಲಂಬಿತರಾಗಿರೋದು.
ಜೀವನ ನಡೆಸ್ಕೊಳಕ್ಕೆ ಅವಲಂಬನೆ ಆಗಿರೋದು ಕೂಲಿಯಿಂದ. ಯಾರು ಎಲ್ಲೂ ಕೆಲಸಗಳಿಗೆ ಹೋಗ್ದಿರ, ಅವ್ರು ಮನೆಯಲ್ಲೇ ಇರೋದ್ರ ಕಾರಣ ನಮ್ಮ ಎಮ್ ಪಿ ಬಿ ನಾಗರಾಜಣ್ಣವರು ಯಾರು ಹಸುವಿನಿಂದ ಬಳಲ್ಬಾರದು ಅಂತ ಹೇಳ್ಬಿಟ್ಟು ಕಳೆದ ಬಾರಿನೂ ಸಹ 150 ಕಿಟ್ಗಳನ್ನು ಪಕ್ಷ ಭೇದ ಮಾಡದೆ ಕೊಟ್ಟಿದ್ದಾರೆ. ಅದೇ ರೀತಿ ಇದೇ ಈ ಸಲಿನೂ ಇವತ್ತಿನ ದಿನ 150 ಕಿಟ್ಟನ್ನು ಕೊಟ್ಟು ಇವತ್ತು ಎಮ್ ಟಿ ಬಿ ನಾಗರಾಜಣ್ಣವರು ಬಡವ್ರ ಪಾಲನಕ ದೇವರಾಗಿದ್ದಾರೆ. ಅವರು ಅದೇ ರೀತಿ ಇವತ್ತು ರಾಜ್ಯದಲ್ಲಿ ಒಬ್ಬ ಮಂತ್ರಿಯಾಗಿ ಅವರು ಇಂದಿರಾ ಕ್ಯಾಂಟೀನ್ನಲ್ಲಿ 3 ಹೊತ್ತು ಉಚಿತ ಅನ್ನವನ್ನು ನೀಡ್ತಾ ಇದ್ದಾರೆ. ಅವರಿಗೆ ದೇವರು ಇನ್ನೂ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ನಮ್ಮ ಅಪ್ಸಂದ್ರ ಗ್ರಾಮದ ಎಲ್ಲ ಬಿ ಜೆ ಪಿ ಮುಖಂಡರು ಹಾಗೂ ಎಮ್ ಟಿ ಬಿ ಅಭಿಮಾನಿಗಳಿಂದ ಇವತ್ತು ಕೇಳ್ಕೊಂತ ಇದ್ದೇವೆ. ಅನಿಲ್ ಕುಮಾರ್ ಅಪ್ಸಂದ್ರ.